ಮಹಾವಿಕಾಸ್ ಅಘಾಡಿಯಲ್ಲಿ ಮತ್ತೆ ಬಿಕ್ಕಟ್ಟು ಮೂಡಿದೆ. ಮಹಾರಾಷ್ಟ್ರದ ಟಿಕೆಟ್ ಹಂಚಿಕೆ ವಿಚಾರವಾಗಿ ಅಸಮಾಧಾನ ಭುಗಿಲೆದ್ದಿದೆ. ಏಕಾಏಕಿ ಶಿವಸೇನೆ ಉದ್ಧವ್ ಬಣ ಟಿಕೆಟ್ ಅನ್ನ ಘೋಷಿಸಿದೆ, 16 ಜನರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ. ಮುಂಬೈನ 4 ಕ್ಷೇತ್ರ ಸೇರಿದಂತೆ ಒಟ್ಟು 16 ಕ್ಷೇತ್ರಗಳ ಟಿಕೆಟ್ ಅನ್ನ ಉದ್ಧವ್ ಬಣ ಅನೌನ್ಸ್ ಮಾಡಿತ್ತು. ಉದ್ಧವ್ ಠಾಕ್ರೆ ಬಣದ ಈ ನಡೆ ಕಾಂಗ್ರೆಸ್ನ ಅಸಮಾಧಾನ ಕಾರಣ. ಏಕಪಕ್ಷೀಯವಾಗಿ ಟಿಕೆಟ್ ಅನೌನ್ಸ್ ಮಾಡ್ತು ಅಂತ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಲಿಸ್ಟ್ ಬಗ್ಗೆ ಕಾಂಗ್ರೆಸ್ ಮುಖಂಡ ಸಂಜಯ್ ನಿರುಪಮ್ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂಬೈ ವಾಯುವ್ಯ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು ಸಂಜಯ್ ನಿರುಪಮ್. ಮಹಾರಾಷ್ಟ್ರ ನಿಜಕ್ಕೂ ಕೂಡ ಬಹಳ ದೊಡ್ಡ ಬಿಕ್ಕಟ್ಟನ್ನು ಕಾಣ್ತಾ ಇರುವಂಥದ್ದು ಈ ಪ್ರಶಾಂತ್, ಇದು ನಿರೀಕ್ಷಿತ ಅಂತ ಅನಿಸುತ್ತೆ. ಆ ಬಿಕ್ಕಟ್ಟಿನ ಸುಳಿವು ಆರಂಭದಲ್ಲಿ ಸಿಕ್ಕಿತ್ತ ಮಹಾರಾಷ್ಟ್ರದಲ್ಲಿ ಆಗ್ತಾ ಇಲ್ಲ? ಮಹಾರಾಷ್ಟ್ರ ವಿಕಾಸ ಗಾಡಿಯಲ್ಲೂ ಬಿಕ್ಕಟ್ಟಿದೆ, ಈ ಕಡೆ ಮಹಾಯುತಿ ಅಂದ್ರೆ ಎನ್ ಡಿ ಎದಲ್ಲೂ ಕೂಡ ಸಮಸ್ಯೆಗಳು ತುಂಬಾ ಇವೆ, ಅಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಆಗ್ತಾ ಇಲ್ಲ. ಮೊನ್ನೆ ಸಂಜೆ ಏಕಾಏಕಿ ಉದ್ಧವ್ ಠಾಕ್ರೆ ಏನ್ ಮಾಡಿದ್ರು, ಮುಂಬೈ ನಾರ್ತ್ ಈಸ್ಟ್ ಸೀಟ್ ಏನಿದೆ ಅಲ್ಲಿ ಗಜಾನನ್ ಕೀರ್ತಿಕರ್ ಬಹಳ ವರ್ಷಗಳ ಕಾಲ ಅವರು ಸಂಸದರಾಗಿದ್ದವರು, ಸಂಜಯ್ ನಿರುಪಮ್ರನ್ನ ಸೋಲಿಸಿದ್ರು. ಉದ್ಧವ್ ಠಾಕ್ರೆ ಬಣ ಅಲ್ಲಿ ಯಂಗ್ ಇನ್ನೊಬ್ಬ ಕೀರ್ತಿಕರ್ಗೆ ಟಿಕೆಟ್ ಕೊಟ್ಟಾಗ ಸಂಜಯ್ ನಿರುಪಮ್ ಬಹಿರಂಗವಾಗಿ ಬಂದು ಹೇಳಿದರು, ಕೋವಿಡ್ ಸಂದರ್ಭದಲ್ಲಿ ಏನು ಉತ್ತರ ಭಾರತೀಯರು ತಮ್ಮ ತಮ್ಮ ರಾಜ್ಯಕ್ಕೆ ಮರಳಿ ಹೋಗ್ತಾ ಇದ್ದರು, ಆವಾಗ ಮಹಾರಾಷ್ಟ್ರದ ಸರ್ಕಾರ ಕಿಚಡಿ ವ್ಯವಸ್ಥೆಯನ್ನು ಮಾಡಿತ್ತು, ಆ ಕಿಚಡಿಯಲ್ಲೂ ದುಡ್ಡು ಕೇಳಿದರು ಕಿಚಡಿ ಮಾಡೋರ ಬಳಿ ಅಂದರೆ ಕಾಂಟ್ರಾಕ್ಟರ್ಸ್ ಬಳಿ. ಈಗ ಕಿಚಡಿ ಚೋರ್ಗೆ ಟಿಕೆಟ್ ಕೊಡೋದನ್ನು ನಾನು ಒಪ್ಪಲ್ಲ ಅಂತ ಸಂಜೆ ನಿರುಪಮ್ ಮಾಡಿದರು. ಶರದ್ ಪವಾರ್ ಸ್ವತಃ ಹೇಳಿದರು, ಇಲ್ಲ ನೋಡಿ ಶಿವಸೇನೆಯವರು ಅಂದರೆ ಏಕಪಕ್ಷೀಯವಾಗಿ ಟಿಕೆಟ್ ಘೋಷಣೆ ಮಾಡಿರೋದು ಸರಿಯಲ್ಲ, ಮೂರು ಪಕ್ಷಗಳು ಕುಳಿತು ಎಷ್ಟು ಸೀಟ್ ಹಂಚಿಕೆ ಆಗಿವೆ ಅನ್ನೋದನ್ನು ಜನರಿಗೆ ಹೇಳಿ ಟಿಕೆಟ್ ಘೋಷಣೆ ಮಾಡಬೇಕಿತ್ತು ಅಂತಕ್ಕಂಥದ್ದು. ಆದರೆ ಉದ್ಧವ್ ಠಾಕ್ರೆ ಏಕಾಏಕಿ ನಂದು 17 ಕ್ಷೇತ್ರ ಇವೆ, ನಾನು 17 ಕ್ಷೇತ್ರಕ್ಕೆ ಅನ್ನೋದನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರ ಬಳಿ ಹಾಲಿ ಸಂಸದರೆಲ್ಲರೂ ಕೂಡ ಏಕನಾಥ್ ಶಿಂದೆ ಜೊತೆಗಿದ್ದಾರೆ. ಸಾಂಗ್ಲಿಯಲ್ಲಿ ಕೂಡ ಒಂದು ರೀತಿಯ ತುಂಬ ಅಸಮಾಧಾನ ಸಾಂಗ್ಲಿ ಕೊಲ್ಲಾಪುರ ಕ್ಷೇತ್ರದ ಬಗ್ಗೆ ಕೂಡ ಇದೆ, ಯಾಕಂದರೆ ಅಲ್ಲಿ ಎನ್ ಸಿ ಪಿ ಹೇಳ್ತಾ ಇತ್ತು ಅದು ನಮ್ಮ ಸೀಟು, ಕಾಂಗ್ರೆಸ್ ಹೇಳ್ತಾ ಇತ್ತು ಅದು ಸಾಂಗ್ಲಿ ನಮ್ಮ ಸೀಟು, ಕೊಲ್ಲಾಪುರ ನಮ್ಮದು ಅನ್ನೋದು ಎನ್ ಸಿ ಪಿ ಹೇಳ್ತಾ ಇದ್ರು ಕೂಡ. ಉದ್ಧವ್ ಠಾಕ್ರೆ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಮೈತ್ರಿ ಮುರಿಲಿಕ್ಕಿಲ್ಲ, ಆದರೆ ಈ ರೀತಿಯ ಘೋಷಣೆಗಳಿಂದಾಗಿ ಮೈತ್ರಿಯಲ್ಲಿ ಒಂದು ಸಾಮಂಜಸ್ಯ ಅಂತ ಏನಿರುತ್ತೆ ಅದು ಅದರ ಅಥವಾ ಸಮನ್ವಯ ಅದು ಹೊರಟು ಹೋಗ್ಬಿಡುತ್ತೆ. ಸೇಮ್ ಇನ್ ಎನ್ ಡಿ ಎ ಆಲ್ಸೋ, ನವನೀತ್ ರಾಣಾ ಕನ್ನಡದಲ್ಲೂ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿರ್ಬೇಕು ಅವರು, ನವನೀತ್ ರಾಣಾ ಅಮರಾವತಿಯಿಂದ ಪಕ್ಷೇತರ ಸಂಸದೆ ಆಗಿದ್ದರು, ಹನುಮಾನ್ ಚಾಲೀಸಾ ಹೋರಾಟ ಏನು ಉದ್ಧವ್ ಠಾಕ್ರೆ ವಿರುದ್ಧ ನಡೆಸಿದ್ರು. ನವನೀತ್ ರಾಣಾಗೆ ಅಮರಾವತಿಯಿಂದ ಟಿಕೆಟ್ ಕೊಟ್ಟಿದೆ ಅದು ಬಿ ಜೆ ಪಿ. ಮೊನ್ನೆ ಗೋವಿಂದ ಕಾರಜೋಳರ ಜೊತೆಗೆ ಆ ಟಿಕೆಟ್ ಕೂಡ ಘೋಷಣೆ ಆಯಿತು. ಅದು ಶಿವಸೇನಾ ಏಕನಾಥ್ ಶಿಂದೆ ಬಣದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ದೊಡ್ಡ ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನಾರಾಯಣ ರಾಣೆ ಅವರ ಹೆಸರನ್ನು ರತ್ನಗಿರಿಯಿಂದ ಘೋಷಣೆ ಮಾಡಿರ್ತಕ್ಕಂಥದ್ದು, ಅಲ್ಲಿ ಶಿವಸೇನೆಯ ಸಂಸದರೇ ಇದ್ದಾರೆ, ಈಗ ಅವ್ರು ಏನ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಬಿಜೆಪಿ ಈ ನಿರ್ಧಾರಕ್ಕೂ ಕಾರಣ ಏನು ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಒಂದು ಮೈತ್ರಿ ಅಂತ ಮಾಡ್ಕೊಂಡ್ಮೇಲೆ ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿಲ್ವಾ? ಇಲ್ಲ, ಏನಾಗುತ್ತೆ ಪ್ರತಿಮಾ, ಇಲ್ಲಿ ನೋಡಿ ಇಲ್ಲಿ ಎರಡೇ ಪಕ್ಷಗಳಿವೆ, ಇಲ್ಲಿ ಬಿಜೆಪಿ ಜೆ ಡಿ ಎಸ್, ಇಲ್ಲೇ ನಿಮ್ಗೆ ಟಿಕೆಟ್ ಹಂಚಿಕೆ ಸುಗಮವಾಗಿ ನಡೀಲಿಲ್ಲ, ಇಲ್ಲಿ ಏನಾಯ್ತು, ಕುಮಾರಸ್ವಾಮಿ ಏಕಪಕ್ಷೀಯವಾಗಿ ಮೂರು ಹೆಸರುಗಳನ್ನು ಘೋಷಿಸಿದ ನಂತರ ಬಿಜೆಪಿ ಒಪ್ಕೊಂತು ಹೌದು ಕೋಲಾರ ಕೊಡ್ತೀವಿ, ಹಾಸನ ಕೊಡ್ತೀವಿ, ಮಂಡ್ಯ ಕೊಡ್ತೀವಿ, ಯಾಕಂದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆ ನೀಡಿದ್ರೆ ಮೈತ್ರಿ ಮುರಿದು ಬೀಳ್ತಾ ಇತ್ತು. ಕರೆಕ್ಟ್. ಅಲ್ಲಿ 4 ಪಕ್ಷ ಇವೆ, ಏಕನಾಥ್ ಶಿಂದೆ ಬಣ ಇದೆ, ಬಿಜೆಪಿ ಇದೆ, ಅಜಿತ್ ದಾದಾ ಪವಾರ್ ಬಣ ಇದೆ, ರಾಜ್ ಠಾಕ್ರೆ ಒಬ್ಬರನ್ನು ಕರ್ಕೊಂಡ್ ಬಂದಿದ್ದಾರೆ, ಆ 4 ಮ್ಯಾನೇಜ್ ಮಾಡಬೇಕಲ್ಲ. ಆಮೇಲೆ ಈಗ ಹಳೆ ಸೀಟ್ಗಳು ಯಾರ ಬಳಿ ಇದ್ವು ಆ ಸೀಟ್ಗಳನ್ನು ಅವ್ರು ಕೇಳ್ತಾ ಇದ್ದಾರೆ. ಹೀಗಿರುವಾಗ ನಿಮ್ ಈಗ ರಾಜ್ ಠಾಕ್ರೆ ಕರ್ಕೊಂಡು ಬಂದು ಬಿಜೆಪಿ ತನ್ನ ಕಿಟ್ಟಿಯಿಂದ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕಾಗತ್ತೆ. ಹೀಗಾಗಿ ಸಾಕಷ್ಟು ಗೊಂದಲಗಳು ಮಹಾರಾಷ್ಟ್ರದಲ್ಲಿವೆ. ಒಂದು ಮಹಾರಾಷ್ಟ್ರ ಒಂದು ರಾಜ್ಯ ನೋಡಿ ಪ್ರತಿಮಾ, ಸರ್ವೆಗಳು ಕೂಡ ಹೀಗೆ ಆಗತ್ತೆ ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲ ಸರ್ವೆಗಳು ಮಹಾವಿಕಾಸ್ ಅಗಾಡಿಗೆ ಹೆಚ್ಚು ಸೀಟ್ ಬರ್ತವೆ ಅಂತ ಹೇಳ್ತಾ ಇವೆ, ಕೆಲ ಸರ್ವೆಗಳು ಎನ್ ಡಿ ಎ ಸ್ವೀಪ್ ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಇವೆ. ಊಹೆಗೆ ನಿಲುಕ್ತಾ ಇಲ್ಲ ಅಂತ ಮಹಾರಾಷ್ಟ್ರ. 3-4 ಪಕ್ಷ ನಿಮ್ಗೆ ಯಾವ ರಾಜ್ಯದಲ್ಲಿ ಮೈತ್ರಿಯನ್ನ ಮಾಡಿಕೊಂಡ ಉದಾಹರಣೆಗಳಿವೆ? ಇಲ್ಲ, ಎಕ್ಸೆಪ್ಟ್ ಬಿಹಾರದಲ್ಲಿ ಕಾಂಗ್ರೆಸ್ ಆರ್ ಜೆ ಡಿ ಮೈತ್ರಿ ಮಾಡ್ಕೊಂಡಿದ್ ಬಿಟ್ರೆ, ನಿತೀಶ್ ಕುಮಾರ್ ಮೈತ್ರಿ ಮಾಡ್ಕೊಂಡಿದ್ ಬಿಟ್ರೆ ಆ ರೀತಿಯ ಉದಾಹರಣೆಗಳಿಲ್ಲ. ಹೀಗಾಗಿ ಬಹಳ ಜನ ಇದ್ದಾಗ ಬಹಳ ಜಗಳ. ನಿಜ ನಿಜ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.